ನಮಸ್ಕಾರ. ಮುಖ್ಯಾಂಶಗಳು. ವಿವಿಧತೆಯಲ್ಲಿ ಏಕತೆ ದೇಶದ ಶಕ್ತಿ. ಅಖಂಡತೆಯನ್ನು ಭಂಗಗೊಳಿಸುವ ಯಾವುದೇ ಪ್ರಯತ್ನ ಅಸಹನೀಯ. ಪ್ರಧಾನಿ ನರೇಂದ್ರ ಮೋದಿ. ನಾಡಿನೆಲ್ಲೆಡೆ ರಾಷ್ಟ್ರೀಯ ಏಕತಾ ಓಟ. ಏಕೀಕರಣ ಸಾರ್ವಭೌಮತ್ವ ಎತ್ತಿಹಿಡಿಯಲು ಪ್ರತಿಜ್ಞಾವಿಧಿ ಸ್ವೀಕಾರ. ನೂತನ ಕೇಂದ್ರಾಡಳಿತ ಪ್ರದೇಶಗಳಾಗಿ ಜಮ್ಮು ಕಾಶ್ಮೀರ, ಲಡಾಖ್ ಅಸ್ತಿತ್ವಕ್ಕೆ ಆರ್ಕೆ ಮಾಥುರ್, ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್. ಪಾಕಿಸ್ತಾನ ರೈಲಿನಲ್ಲಿ ಅಡುಗೆ ಅನಿಲ ಸ್ಫೋಟ, 65 ಪ್ರಯಾಣಿಕರು ದುರ್ಮರಣ, 3 ಬೋಗಿಗಳು ಭಸ್ಮ. ವಾರ್ತೆಗಳ ವಿವರ. ದೇಶವನ್ನು ಒಗ್ಗೂಡಿಸಿದ ಮಹಾನ್ ನಾಯಕ, ಮೊದಲ ಗೃಹ ಸಚಿವ ಹಾಗೂ ಉಕ್ಕಿನ ಮನುಷ್ಯ ಎಂದೇ ಬಿಂಬಿತರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜನ್ಮದಿನವನ್ನು ಇಂದು ದೇಶಾದ್ಯಂತ ರಾಷ್ಟ್ರೀಯ ಏಕತಾ ದಿವಸ್ ಆಗಿ ಆಚರಿಸಲಾಗುತ್ತಿದೆ. ಗುಜರಾತ್ನ ಕೇವಾಡಿಯಾದ ನರ್ಮದಾ ನದಿ ತಟದಲ್ಲಿ ಸ್ಥಾಪಿಸಿರುವ ವಿಶ್ವದ ಅತಿದೊಡ್ಡ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏಕತಾ ಪ್ರತಿಮೆಗೆ ಪ್ರಧಾನಿ ನರೇಂದ್ರ ಮೋದಿ ಪುಷ್ಪ ನಮನ ಸಲ್ಲಿಸಿ ಗೌರವ ಅರ್ಪಿಸಿದರು. ಬಳಿಕ ಅವರು ಕೇವಾಡಿಯಾದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಮೊದಲಿಗೆ ದೇಶಭಕ್ತಿಯ ಸಂದೇಶ ಸಾರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿದರು. ಶಾಲಾ ಮಕ್ಕಳು ಆಕರ್ಷಕ ಪ್ರದರ್ಶನ ನೀಡಿ ಗಮನ ಸೆಳೆದರು. ಮೈ ಸತ್ಯ ನಿಷ್ಠಾ ಸೆ. ನಂತರ ಪ್ರಧಾನಿಯವರು ನೆರೆದಿದ್ದ ಸಭಿಕರಿಗೆ ಇಡೀ ಭಾರತ ದೇಶಕ್ಕಾಗಿ ಏಕತೆಯ ಪ್ರತಿಜ್ಞಾವಿಧಿ ಬೋಧಿಸಿದರು. ರಾಷ್ಟ್ರದ ಏಕತೆ, ಅಖಂಡತೆ ಮತ್ತು ಸುರಕ್ಷತೆಗಾಗಿ ನನ್ನ ದೇಶದ ಏಕತೆಯ ಭಾವನೆಯೊಂದಿಗೆ ಸತ್ಯ ನಿಷ್ಠೆಯಿಂದ ಶಪಥ ಮಾಡುತ್ತೇನೆ ಎಂದು ಪ್ರತಿಜ್ಞಾವಿಧಿ ಓದಿದರು. ಬಳಿಕ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಪತ್ನಿಯೊಬ್ಬರಿಗೆ ನರೇಂದ್ರ ಮೋದಿಯವರು ರಾಷ್ಟ್ರೀಯ ಪೊಲೀಸ್ ಸ್ಮಾರಕದ ಸ್ಮರಣೆ ಚಿನ್ನದ ಪದಕ ಪ್ರದಾನ ಮಾಡಿದರು. ವಿವಿಧ ಪೊಲೀಸ್ ಪಡೆಗಳು, ರಕ್ಷಣಾ ಸಿಬ್ಬಂದಿ ಪಥಸಂಚಲನ ನಡೆಸಿದರು. ಪೊಲೀಸ್ ಪಡೆಗಳಿಂದ ನಾನಾ ರೀತಿಯ ಸಾಹಸಮಯ ದೃಶ್ಯಗಳು ಮೂಡಿಬಂದವು. ಅತ್ಯಂತ ಪ್ರಮುಖವಾಗಿ ಭಯೋತ್ಪಾದಕರ ವಿರುದ್ಧ ಸಿಐಎಸ್ಎಫ್ ಯೋಧರ ಕಾರ್ಯಾಚರಣೆಯ ಅಣುಕು ಪ್ರದರ್ಶನ ಹಾಗೂ ಆಪತ್ತಿನಲ್ಲಿ ಸಿಲುಕಿದ್ದವರ ರಕ್ಷಣೆಯ ಪ್ರದರ್ಶನಗಳು ಎಲ್ಲರನ್ನೂ ತಬ್ಬಿಬ್ಬಾಗಿಸಿದವು. ಇಂಪ್ರೋವೈಸ್ ತರೀಕೆ ಸೇ ಆಪ್ ಬಿಲ್ಡಿಂಗ್ ಕಿ ಛತ್ ಪರ್ ಪಹುಂಚ್ತೆ ದೇಖ್ ಸಕ್ತೆ ಹೈ ಸೂಜ್ ಬೂಜ್ ಶಕ್ತಿ ಸೌಸ್ಥವ್ ಏವಂ ಪ್ರೆಸೆನ್ಸ್ ಆಫ್ ಮೈಂಡ್ ಕಾ ಸರ್ವಶ್ರೇಷ್ಠ ಪ್ರದರ್ಶನ. ಟೀಮ್ ಕೆ ಛತ್ ಪರ್ ಪಹುಂಚ್ತೆ ಹಿ ಟೆಕ್ನಿಕಲಿ ಟ್ರೈನ್ಡ್ ಬಲ್ ಸದಸ್ ರಿವರ್ಸ್ ಪೋಲ್ ಕ್ಲೈಂಬಿಂಗ್ ತಾಕ ಧಕೇಲ್ ಕರ್ ಸುರಕ್ಷಿತ ಸ್ಥಾನ ಕಿ ಓರ್ ಬಢ್ತಿ ಹೈ ತಭಿ ಏಕ್ ಜವಾನ್ ಅಪನಿ ಜಾನ್ ಕಿ ಪರ್ಸ್ಪೆಕ್ಟ್ ಬಾಂಧ್ ಕೆ ಪಾರ್ಕಿಂಗ್ ಸೈಟ್ ಮೇ ಹೋನೆ ಕಿ ಖಬರ್ ಕಿವಾಟಿ ಕೋ ಮಿಲ್ತಿ ಹೈ ಕಿವಾಟಿ ಟೀಮ್ ಸಂದಿಗ್ಧ ಕಾರ್ ಕೋ ದೋನೋ ಓರ್ ಸೆ 21ವೀ ಸದಿ ಮೇ ಭಾರತ್ ಕಿ ಯಹಿ ಏಕ್ತಾ. ಸಭಿಕರನ್ನುದ್ದೇಶಿಸಿ ಪ್ರಧಾನಿ, ವಿವಿಧತೆಯಲ್ಲಿ ಏಕತೆ ಭಾರತದ ಶಕ್ತಿಯಾಗಿದೆ. ಅಖಂಡತೆಯನ್ನು ಭಂಗಗೊಳಿಸುವ ಪ್ರಯತ್ನಗಳನ್ನು ದೇಶ ಸಹಿಸುವುದಿಲ್ಲ. ಸ್ವಾತಂತ್ರ್ಯ ನಂತರದಲ್ಲಿ ಭಾವನಾತ್ಮಕ, ಆರ್ಥಿಕ, ಸಾಂಸ್ಕೃತಿಕ ಹಾಗೂ ಪಾರಂಪರಿಕ ತಳಹದಿಯಲ್ಲಿ ದೇಶವನ್ನು ಒಗ್ಗೂಡಿಸಿದ ಕೀರ್ತಿ ವಲ್ಲಭಭಾಯಿ ಪಟೇಲ್ ಅವರಿಗೆ ಸಲ್ಲುತ್ತದೆ. ಏಕತೆಯ ಪರಿಕಲ್ಪನೆ ನಮ್ಮ ಸಂವಿಧಾನದ ಪರಮೋಚ್ಚ ಸಂದೇಶವಾಗಿದೆ ಎಂದರು. ದೇಶದ ಏಕತೆ, ಅಖಂಡತೆ ಕುರಿತ ಸರ್ದಾರ್ ಪಟೇಲರ ಸಂದೇಶವನ್ನು ನಾವಿಂದು ಏಕತೆಯ ಪ್ರತಿಮೆಯ ಮೂಲಕ ಕೇಳಿಸಿಕೊಳ್ಳುತ್ತಿದ್ದೇವೆ. ವಿಶ್ವದಲ್ಲೇ ಅತಿ ಎತ್ತರದ ಏಕತಾ ಪ್ರತಿಮೆ ಎಲ್ಲರನ್ನೂ ಆಕರ್ಷಿಸುವುದರ ಜೊತೆಗೆ ಪ್ರೇರಣೆಯನ್ನು ನೀಡುತ್ತಿದೆ ಎಂದರು. ದೇಶದಲ್ಲಿನ ಹಲವು ಭಾಷೆ, ಸಂಸ್ಕೃತಿ ಹಾಗೂ ಆಚರಣೆಗಳು ನಮ್ಮ ಹೆಗ್ಗಳಿಕೆಯಾಗಿದ್ದು ವಿಶ್ವದಲ್ಲೇ ಭಾರತ ಅನನ್ಯ ಸ್ಥಾನ ಪಡೆಯಲು ಕಾರಣವಾಗಿದೆ ಎಂದು ಪ್ರಧಾನಿ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಸಮರ್ಥ ಬಂದ್ ಜೀವಿತ ರಹಿ ಏಕತಾ ಕೋ ಲಲ್ಕಾರಾ ಜಾ ರಹಾ ಹೈ ಲೇಕಿನ್ ವೋ ಭೂಲ್ ಜಾತೆ ಹೈ ಕಿ ಸದಿಯೋ ಕೆ ಐಸಿ ಹಿ ಕೋಶಿಶೋ ಕೆ ಬಾವಜೂದ್ ಹಮೇ ಕೋಯಿ ಮಿಟಾ ನಹಿ ಸಕಾ
हमारी एकता को कोई परास्त नहीं कर सका। हमें हर पल विविधता के हर अवसर को सेलिब्रेट करना है, उत्सव के रूप में उसको मनाना है, जी जान से जुड़ना है, और यही तो एक भारत श्रेष्ठ भारत, यही तो नेशन बिल्डिंग है। अपनी एकता की इस ताकत का पर्व निरंतर मनाना बहुत आवश्यक है। वी द पीपल ऑफ इंडिया, हम भारत के लोग, ये तीन चार शब्द नहीं है, सिर्फ हमारे संविधान की शुरुआत नहीं है, ये हजारों वर्षों से चली जा रही भारतीयों की एकता के भाव को शब्दों में सजाया हुआ हमारा चीर पुरातन सांस्कृतिक इतिहास है, परंपरा है, विश्वास है, प्रतिबिंब है। करने पर आयोजित प्रदर्शनी में हिस्सा लिया। ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಏಕತಾ ದಿವಸ್ ಅಂಗವಾಗಿ ಆಯೋಜಿಸಿರುವ ಪೊಲೀಸ್ ತಂತ್ರಜ್ಞಾನ ವಸ್ತು ಪ್ರದರ್ಶನಕ್ಕೂ ಭೇಟಿ ನೀಡಿ ವೀಕ್ಷಿಸಿದರು. ವಿವಿಧ ರಕ್ಷಣಾ ಉಪಕರಣಗಳು ಮತ್ತು ಸುರಕ್ಷತಾ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. प्रधानमंत्री नरेंद्र मोदी केंद्रीय रिजर्व पुलिस बल के स्टॉल पर भी गए और उन्होंने तकनीक के माध्यम से पुलिसिंग में हो रहे विकास कार्यों का जायजा लिया. और पीएम मोदी ने विभिन्न राज्यों की पुलिस द्वारा लगाए गए स्टॉलों का भी दौरा किया. उन्होंने दिल्ली पुलिस के डिजिटल कार्यक्रम को भी बड़ी ही बारीकी के साथ देखा. ಇಂದು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಅನೇಕ ನಾಯಕರು ರಾಷ್ಟ್ರದ ಜನತೆಗೆ ಏಕತಾ ದಿನದ ಶುಭ ಹಾರೈಸಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಅವರು ಏಕತೆ ಹಾಗೂ ಸಮಗ್ರತೆಗೆ ಪ್ರೇರಣೆಯಾಗಿದ್ದಾರೆ. ಅವರ ಧೈರ್ಯ ಮತ್ತು ನಾಯಕತ್ವ ಸಂಪೂರ್ಣ ದೇಶಕ್ಕೆ ಸ್ಫೂರ್ತಿಯಾಗಿ ಉಳಿಯಲಿದೆ. ದೇಶಕ್ಕಾಗಿ ಅವರ ಸೇವೆಯನ್ನು ನಾವು ಸದಾ ಸ್ಮರಿಸುತ್ತೇವೆ ಎಂದಿದ್ದಾರೆ. ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ವಲ್ಲಭಭಾಯ್ ಪಟೇಲ್ ಓರ್ವ ದೂರದೃಷ್ಟಿಯ ರಾಜಕಾರಣಿ, ದಿಟ್ಟ ರಾಜಕೀಯ ಆಡಳಿತಗಾರರಾಗಿದ್ದರು. ಭಾರತದ ನಾಗರಿಕ ಸೇವೆಯ ಸೃಷ್ಟಿಕರ್ತರಾಗಿದ್ದ ಅವರ ಸ್ಮರಣೆಯಲ್ಲಿ ನಾವು ಪಾಲ್ಗೊಳ್ಳೋಣ ಎಂದು ಟ್ವೀಟ್ ಮಾಡಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೇಶದ ಏಕತೆ, ಸಮಗ್ರತೆ ಮತ್ತು ಇತಿಹಾಸಕ್ಕೆ ವಲ್ಲಭಭಾಯ್ ಪಟೇಲ್ ಅವರ ಕೊಡುಗೆಯನ್ನು ಈ ದೇಶ ಎಂದಿಗೂ ಸ್ಮರಿಸುತ್ತದೆ. ರಾಷ್ಟೀಯ ಏಕತಾ ದಿನದಂದು ನಾವು ಭಾರತದ ಏಕತೆ ಬಲಗೊಳಿಸಲು ಸಮರ್ಪಿಸಿಕೊಳ್ಳೋಣ ಎಂದು ಕರೆ ನೀಡಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಇಂದು ಭಾರತದ ಏಕೀಕರಣದ ರುವಾರಿಯ ಜನ್ಮದಿನ, ನಾವು ಕೇವಾಡಿಯಾದ ಏಕತಾ ಪ್ರತಿಮೆಗೆ ಗೌರವ ಸಲ್ಲಿಸಲು ನಿರ್ಧರಿಸಿದ್ದೇವೆ. ನೀವು ಬನ್ನಿ, ನಾವೆಲ್ಲರೂ ಕೇವಾಡಿಯಾಗೆ ಹೋಗಿ ಅತಿ ಎತ್ತರದ ಉಕ್ಕಿನ ಮನುಷ್ಯನಿಗೆ ಗೌರವ ಸಲ್ಲಿಸೋಣ ಎಂದು ಕರೆ ನೀಡಿದ್ದಾರೆ. ಇಂದು ಭಾರತದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ 144ನೇ ಜನ್ಮದಿನ. ಇದರ ನೆನಪಿಗಾಗಿ ದೇಶಾದ್ಯಂತ ಇಂದು ರಾಷ್ಟೀಯ ಏಕತಾ ಓಟ ಆಯೋಜಿಸಲಾಗಿದೆ. ದೆಹಲಿಯ ಮೇಜರ್ ಧ್ಯಾನ್ಚಂದ್ ರಾಷ್ಟೀಯ ಕ್ರೀಡಾಂಗಣದಲ್ಲಿ ಬೆಳಗ್ಗೆ ಆಯೋಜಿಸಿದ್ದ ಏಕತಾ ಓಟಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಸಿರು ನಿಶಾನೆ ತೋರಿದರು. ಸುಮಾರು 15,000ಕ್ಕೂ ಅಧಿಕ ಮಂದಿ ಈ ಓಟದಲ್ಲಿ ಭಾಗಿಯಾಗಿದ್ದರು. The honorable dignitaries present on the dais have flagged off this run for unity, and here we see the bright faces running and showing their solidarity, their pledge for unity for the country. They have been here since the wee hours of the morning, and we can see their enthusiasm. That is our country, India. There is different faces, we have all colors, creed, religion, and yet we are all one, and that is what is being celebrated today here from Patel Chowk. Shortly the more than 15,000 bharat ka ye swaroop aaj hamare samne hai duniya par vote ke chalane niduva madalu amit shah akhanda bharat astitvada ruwari sardar patel ಅನೇಕ ಜಟಿಲ ಸಮಸ್ಯೆಗಳ ನಡುವೆಯೂ ಭಾರತವನ್ನು ಒಂದುಗೂಡಿಸಲು ಶ್ರಮಿಸಿದ ಧೀಮಂತ ನಾಯಕ. ಅವರನ್ನು ನಾವೆಲ್ಲರೂ ಸ್ಮರಿಸಬೇಕಿದ್ದು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಮುನ್ನಡೆದು ಗೌರವ ಸಮರ್ಪಿಸಬೇಕು ಎಂದು ಹೇಳಿದರು.
ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ 370ನೇ ವಿಧಿ ಜಾರಿಯಿಂದಾಗಿ ದೇಶಕ್ಕೆ ಜಮ್ಮು ಮತ್ತು ಕಾಶ್ಮೀರ ವಿಷಯ ದೊಡ್ಡ ಸಮಸ್ಯೆಯಾಗಿತ್ತು. ಆದರೆ ಜನತೆಯ ಆಶೀರ್ವಾದ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿದ ಪೂರ್ಣ ಬಹುಮತದ ಬೆಂಬಲದ ಪರಿಣಾಮ ಇಂದು 370ನೇ ವಿಧಿ ರದ್ದುಗೊಳಿಸಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಕನಸು ಪೂರ್ಣ ನನಸಾಗಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು. सत्तर साल हो गए, किसी ने धारा 370 और 35 ए को छूना भी मुनासिब नहीं समझा. 2019 में जनता ने फिर से एक बार हमारे प्रधानमंत्री नरेंद्र मोदी जी को देश की बागडोर सौंपी और पूर्ण बहुमत के साथ सौंपी. और 5 अगस्त वो दिन है जिस दिन देश की पार्लियामेंट ने धारा 370 और 35 ए को हटाकर सरदार साहब का अधूरा स्वप्न पूरा करने का काम किया. ಸರ್ದಾರ್ ಪಟೇಲ್ ಅವರ ಜೊತೆಗೆ ಭಾರತದ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರ ಪುಣ್ಯತಿಥಿಯನ್ನು ಆಚರಿಸಲಾಗುತ್ತಿದ್ದು ಅವರಿಗೂ ಶ್ರದ್ಧಾಂಜಲಿ ಸಲ್ಲಿಸೋಣ ಎಂದು ಹೇಳಿದ ಅಮಿತ್ ಶಾ, ನರೇಂದ್ರ ಮೋದಿ ಅವರು ಕಂಡ ನವಭಾರತ ನಿರ್ಮಾಣದ ಕನಸು ನನಸು ಮಾಡಲು ದೇಶದ ಯುವ ಸಮೂಹ ಏಕತೆಯ ಈ ದಿನ ಒಗ್ಗೂಡಿ ಶಪಥ ಮಾಡಬೇಕೆಂದು ಅವರು ಕರೆ ನೀಡಿದರು. ಪ್ರತಿ ಕೃತಜ್ಞತಾ ವ್ಯಕ್ತ ಕರ್ನಿಕೆಯಲ್ಲಿ ಹಮ್ ಸಬ್ ಯಾ ಏಕತ್ರಿತ ಹುಯೆ ತಬ್ ಮೇ ಬತಾನಾ ಚಾಹತಾ ಹೂ ಕಿ ಸರ್ದಾರ್ ಪಟೇಲ್ ಕೋ ದೇಶ ಕಿ ಆಜಾದಿ ಕೆ ಬಾದ್ ಕೈ ಸಾಲೋ ತಕ್ ಉನ್ಕೋ ಉಚಿತ್ ಸನ್ಮಾನ್ ನಹೀ ಮಿಲಾ ಗಯಾ. ಉಪಸ್ಥಿತ ಹೈ ವಹಾಂ ಪೆ ಔರ್ ಯೆ ಆಪ್ ಇನ್ ತಸ್ವೀರೋ ಮೇ ಭಿ ದೇಖ ಸಕತೆ ಹೈ ಯೆ ಕುಛ ದೇರ್ ಪಹಲೆ ಕಿ ತಸ್ವೀರೇ ಹೈ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಿ ಮೌಜೂದ್ ಹೈ. ಯೆ ತಮಾಮ್ ಜೋ ಗಣಮಾನ್ಯ ಲೋಗ್ ಹೈ ವೋ ವಹಾಂ ಪೆ ಪಹುಂಚೆ ಪಟೇಲ್ ಚೌಕ್ ಪೆ ಔರ್ ಉನ್ಹೋನೆ ಪುಷ್ಪ. ಬೆಳಗ್ಗೆ ಪಟೇಲ್ ಚೌಕ್ನಲ್ಲಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಗೃಹ ಸಚಿವ ಅಮಿತ್ ಶಾ, ದೆಹಲಿಯ ಉಪರಾಜ್ಯಪಾಲ ಅನಿಲ್ ಬೈಜಾಲ್ ಮತ್ತು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಗೌರವ ನಮನ ಸಲ್ಲಿಸಿದರು. ನೆನ್ಸಿ ಆಜಾದಿ ಕೆ ಆಜಾದಿ ಸೆ ಪಹಲೆ ಲಗ್ಭಗ್ ಭಾರತ್ ಮೇ 550 ಸೆ ಜ್ಯಾದಾ ರಿಯಾಸತೆ ಥಿ ಔರ್ ಹಮ್ ಇತಿಹಾಸ್ ಮೇ ಹಮ್ ಜಬ್ ಪಡ್ತೆ ಹೈ ಇಸ್ ಬಾತ್. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 144ನೇ ಜನ್ಮ ದಿನಾಚರಣೆ ಅಂಗವಾಗಿ ರಾಜ್ಯಾದ್ಯಂತ ಇಂದು ಏಕತಾ ಓಟ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಮಲ್ಲೇಶ್ವರಂ ಮೈದಾನದಲ್ಲಿ ಏರ್ಪಡಿಸಿದ್ದ ಏಕತಾ ಓಟದಲ್ಲಿ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಉಪಮುಖ್ಯಮಂತ್ರಿ ಡಾ ಅಶ್ವಥ್ ನಾರಾಯಣ, ರಾಜ್ಯ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ಪಾಲ್ಗೊಂಡಿದ್ದರು. ಸಾಂಸ್ಕೃತಿಕವಾಗಿ ಒಂದಾಗಿದ್ದ ಭಾರತವನ್ನ ನಂತರ ಸಚಿವ ಪ್ರಹ್ಲಾದ್ ಜೋಶಿ ಬ್ರಿಟಿಷರು ಬಿಟ್ಟು ಹೋದ ಒಡೆದ ಮನೆಯಾಗಿದ್ದ ಭಾರತದ ಏಕೀಕರಣದಲ್ಲಿ ಸರ್ದಾರ್ ಪಟೇಲ್ ಅವರ ಪಾತ್ರ ಮಹತ್ವದ್ದು, ಅವರು ಸುಮಾರು 150 ಪ್ರಾಂತ್ಯಗಳನ್ನು ಭಾರತಕ್ಕೆ ಸೇರಿಸಿದ್ದರು ಎಂದರು. ಇಂದಿನ ಅಖಂಡ ಭಾರತ ರಚನೆಗೆ ಸರ್ದಾರ್ ಪಟೇಲ್ ಅವರ ದೂರದೃಷ್ಟಿಯೇ ಕಾರಣ. ಆದ್ದರಿಂದ ಅವರ ಜನ್ಮ ದಿನಾಚರಣೆಯನ್ನು ಏಕತಾ ದಿನವಾಗಿ ಆಚರಿಸಿ ಗೌರವ ನೀಡಲಾಗುತ್ತಿದೆ ಎಂದರು. ಅವರ ವಿವೇಚನೆ ಮತ್ತು ಜಾಣತನದಿಂದ 500ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಭಾರತದಲ್ಲಿ ಸೇರ್ಪಡೆ ಮಾಡಿದರು. ಅದರ ಒಂದು ಇವತ್ತು ರಿಸಲ್ಟ್ ಪರಿಣಾಮವೇ ಭಾರತ ಒಂದಾಗಿ ಜಗತ್ತಿನ ಒಂದು ಗಮನವನ್ನು ಇವತ್ತು ಸೆಳೀತಾ ಇದ್ರೆ ಅವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲರ ದೂರದೃಷ್ಟಿ ಅದಕ್ಕೆ ಕಾರಣ. ವಿಧಾನಸೌಧದ ಎದುರು ಪೊಲೀಸ್ ಇಲಾಖೆ ಆಯೋಜಿಸಿದ್ದ ಏಕತಾ ಓಟಕ್ಕೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ನೀಲಮಣಿ ಎನ್ ರಾಜು ಚಾಲನೆ ನೀಡಿದರು. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಉಪಸ್ಥಿತರಿದ್ದರು. ಕ್ಷಮತೆಯಿಂದ ಸಾಧಿಸಿದ ರಾಷ್ಟ್ರೀಯ ಏಕೀಕರಣದ ಜಯ ಹಿಂದ್. ಪ್ಲೀಸ್
ಆನೇಕಲ್ ಉಪವಿಭಾಗದ ಎಲ್ಲ ಪೊಲೀಸ್ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ರಾಷ್ಟ್ರೀಯ ಐಕ್ಯತಾ ದಿನದ ಅಂಗವಾಗಿ ಆನೇಕಲ್ನಲ್ಲಿ ಆಯೋಜಿಸಿದ ಓಟದಲ್ಲಿ ಪಾಲ್ಗೊಂಡರು. 7 ಠಾಣೆಗಳ 500 ಹೆಚ್ಚು ಸಿಬ್ಬಂದಿ ಹಾಗೂ 1,000 ಹೆಚ್ಚು ಮಕ್ಕಳು ಭಾಗವಹಿಸಿದ್ದರು. ಮಂಗಳೂರಿನಲ್ಲಿ ನವಮಂಗಳೂರು ಬಂದರು ಮಂಡಳಿ ಮತ್ತು ರಾಷ್ಟ್ರೀಯ ತಾಂತ್ರಿಕ ಮಹಾವಿದ್ಯಾಲಯ ವತಿಯಿಂದ ರಾಷ್ಟ್ರೀಯ ಏಕತಾ ದಿವಸ್ ಆಚರಿಸಲಾಯಿತು. ಏಕತಾ ಓಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಂಡಳಿ ಅಧ್ಯಕ್ಷ ಡಾ ಕೆ ಬಲವೀರ್ ರೆಡ್ಡಿ, ದೇಶದ ಮಹಾನ್ ನಾಯಕ ಸರ್ದಾರ್ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ಏಕತಾ ಓಟ ಆಯೋಜಿಸಿದ್ದು ಭಾರತದ ಏಕತೆ ಮತ್ತು ಅಖಂಡತೆಗೆ ಶ್ರಮಿಸಿದ ಧೀಮಂತ ನಾಯಕ ಅವರಾಗಿದ್ದಾರೆ ಎಂದರು. ಪಣಂಬೂರಿನಲ್ಲಿ ಆರಂಭವಾದ ಏಕತಾ ಓಟದಲ್ಲಿ ಅನೇಕ ಓಟಗಾರರು ಭಾಗವಹಿಸಿದ್ದರು. ಕೊಪ್ಪಳದಲ್ಲಿ ಜಿಲ್ಲಾ ಪೊಲೀಸ್ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ಏಕತಾ ನಡಿಗೆಗೆ ಗವಿಸಿದ್ದೇಶ್ವರ ಸ್ವಾಮೀಜಿ ಚಾಲನೆ ನೀಡಿದರು. ಡಿಡಿ ನ್ಯೂಸ್ನೊಂದಿಗೆ ಕೊಪ್ಪಳ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಏಕತಾ ನಡಿಗೆ ಸಂಚರಿಸುವ ಮಾರ್ಗದ ವಿವರಣೆ ನೀಡಿ ಸುಮಾರು 400-500 ಜನರು ಭಾಗವಹಿಸಿದ್ದಾಗಿ ತಿಳಿಸಿದರು. ಮತ್ತೆ ಎಲ್ಲರೂ ಈಗ ಸುಮಾರು 400-500 ಜನ ಭಾಗವಹಿಸಿದ್ದಾರೆ. ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಶಾಲಾ ಮಕ್ಕಳನ್ನುದ್ದೇಶಿಸಿ ಮಾತನಾಡಿದರು. ಬ್ರಿಟಿಷ್ ಸಾಮ್ರಾಜ್ಯ ಅಂತ್ಯವಾದ ನಂತರ ಹಲವು ಒಕ್ಕೂಟಗಳಾಗಿ ವಿಭಾಗವಾಗಿದ್ದ ದೇಶವನ್ನು ಅಖಂಡ ಒಕ್ಕೂಟವಾಗಿ ರೂಪಿಸುವ ಮಹತ್ವದ ಕೆಲಸವನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲರು ದೂರದೃಷ್ಟಿ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯಿಂದ ನಿರ್ವಹಿಸಿದ್ದರು. ಆ ಪರಿಶ್ರಮದ ಫಲವಾಗಿ ಇಂದು ಭಾರತ ಒಕ್ಕೂಟ ವ್ಯವಸ್ಥೆ ಪ್ರಭಾವಶಾಲಿ ಹಾಗೂ ಪ್ರಜಾತಂತ್ರವನ್ನು ಹೊಂದಲು ಸಾಧ್ಯವಾಗಿದೆ ಎಂದರು. ಇತಿಹಾಸ ಪಡಾ ಹೋಗಾ ತೋ ಜೈಸೆ ಸಬ್ನೆ ಕಹಾ ಕಿ ಭಾರತ ಕೆ 565 ರಿಯಾಸತೆ ಥಿ ಇಸ್ಕಾ ಮತಲಬ ಆಜ 542 ಲೋಕಸಭಾ ಸೀಟೆ ಹೈ ತೋ ಹರ್ ಲೋಕಸಭಾ ಸೀಟ್ ಮೇ ಏಕ್ ಸೆ ಜ್ಯಾದಾ ರಿಯಾಸತ್ ಥೆ ಔರ್ ಉನ್ಕೋ ಆಜಾದಿ ದಿ ಥಿ ಪಾರ್ಟಿಷನ್ ಮೇ ಕಿ ಆಪ್ ಯಾ ತೋ ಭಾರತ ಮೇ ರಹ ಸಕ್ತೆ ಯಾ ತೋ ಪಾಕಿಸ್ತಾನ ಮೇ ಜಾ ಸಕ್ತೆ ಯಾ ತೋ ಆಜಾದ್ ರಹ ಸಕ್ತೆ. ಜಮ್ಮು ಮತ್ತು ಕಾಶ್ಮೀರ ವಿಭಜನೆಗೊಂಡು ಇಂದು ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಈ ಎರಡೂ ಪ್ರದೇಶಗಳು ಹೊಸ ಕೇಂದ್ರಾಡಳಿತ ಪ್ರದೇಶಗಳಾಗಿ ರಚನೆಯಾಗಲಿವೆ. ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಮೊದಲ ಲೆಫ್ಟಿನೆಂಟ್ ಗವರ್ನರ್ ಆಗಿ ಮಾಜಿ ರಕ್ಷಣಾ ಕಾರ್ಯದರ್ಶಿ ರಾಧಾಕೃಷ್ಣ ಮಾಥುರ್ ಲೆಹ್ನಲ್ಲಿ ಬೆಳಗ್ಗೆ ಪ್ರಮಾಣವಚನ ಸ್ವೀಕರಿಸಿದರು. ಜಮ್ಮು ಕಾಶ್ಮೀರ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗೀತಾ ಮಿತ್ತಲ್ ನೂತನ ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು. ಪೂರ್ವ ಮೇ ರಕ್ಷಾ ಸಚಿವ ರಹ ಚುಕೆ ಹೈ ಜಿನ್ಹೇ ಯೇ ಯೆಸ್ ಅಬ್ಸಲ್ಯೂಟ್ಲಿ ಹಿಸ್ ಇನ್ ಫ್ಯಾಕ್ಟ್ ಬೀನ್ ಸ್ವೋನ್ ಇನ್ ಆಸ್ ದಿ ಲೆಫ್ಟ್. ನಂತರ ರಾಧಾಕೃಷ್ಣ ಮಾಥುರ್ ಅವರು ರಕ್ಷಣಾ ಪಡೆಯ ತಂಡದಿಂದ ಗೌರವ ವಂದನೆ ಸ್ವೀಕರಿಸಿದರು. On the occasion of 144th birth anniversary of Sardar Vallabhbhai Patel, who is credited, of course, for the merger of over 560 princely states into the Union of India. ಅದೇ ರೀತಿ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಆಗಿ ಗಿರೀಶ್ ಚಂದ್ರ ಮುರ್ಮು ಶ್ರೀನಗರದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಆಗಸ್ಟ್ 5 ಸಂಸತ್ ಅನುಮೋದಿಸಿರುವ ಜಮ್ಮು ಕಾಶ್ಮೀರ ಪುನರ್ವಿಂಗಡಣಾ ಕಾಯ್ದೆ 2019 ಪ್ರಕಾರ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಪ್ರಾಂತ್ಯಗಳು ಇಂದು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ಅಸ್ತಿತ್ವಕ್ಕೆ ಬರಲಿವೆ. ಗಿರೀಶ್ ಚಂದ್ರ ಮುರ್ಮು ಶಪಥ್ ಗ್ರಹಣ ಕರೆಂಗೆ
ಇಂದು ದೇಶದ ಮೊದಲ ಮಹಿಳಾ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರ 35ನೇ ಪುಣ್ಯತಿಥಿ. ಇದರ ಅಂಗವಾಗಿ ಅನೇಕ ಗಣ್ಯರು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಮಾಜಿ ಉಪರಾಷ್ಟ್ರಪತಿ ಮೊಹಮ್ಮದ್ ಹಮೀದ್ ಅನ್ಸಾರಿ, ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಹಾಗೂ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ಸಮಾಧಿ ಇರುವ ದೆಹಲಿಯಲ್ಲಿನ ಶಕ್ತಿ ಸ್ಥಳಕ್ಕೆ ಭೇಟಿ ನೀಡಿ ಶ್ರದ್ಧಾಂಜಲಿ ಅರ್ಪಿಸಿದರು. ರಾಜ್ಯ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾರತದ ಸಾರ್ವಭೌಮತೆ, ಸಾಯಿತ್ವತೆ, ಅಖಂಡತೆಗೆ ಇಂದಿರಾ ಗಾಂಧಿಯವರು ತಮ್ಮ ಪ್ರಾಣವನ್ನೇ ಸಮರ್ಪಿಸಿದರು. ದೇಶಕ್ಕೆ ಅವರ ಮಹಾನ್ ಕೊಡುಗೆ ಇದೆ ಎಂದು ಟ್ವಿಟರ್ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ನಾಡಹಬ್ಬ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಸಾಂಸ್ಕೃತಿಕ ಹಬ್ಬದಂತೆ ಆಚರಿಸಲಾಗುವುದು ಎಂದು ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಸಿಟಿ ರವಿ ಹೇಳಿದ್ದಾರೆ. ವಿಶೇಷ ಸಾಧಕರಿಗೆ ಈ ಸರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವ ತೀರ್ಮಾನವನ್ನು ಮಾಡಿದ್ದೀವಿ. ಅವರ ಆಯ್ಕೆ ಕೂಡ ಆಗಿದೆ. ಇದರ ಜೊತೆ ಜೊತೆಗೆ ಈ ನಾಡ ಹಬ್ಬವನ್ನು ಚೆನ್ನಾಗಿ ನಡೆಸೋ ದೃಷ್ಟಿಯಿಂದ ಬೇಕಾದಂಥ ಇದೊಂದು ನಾಡಿನ ಜನರೇ ಸಂಭ್ರಮಿಸ್ತಾರೆ, ಸ್ವತಂತ್ರವಾಗಿ ಜನನೂ ಮಾಡ್ತಾರೆ. ಒಂದು ಸಾಂಸ್ಕೃತಿಕ ಹಬ್ಬವಾಗಿ ಇದನ್ನು ಯೋಜನೆ ಮಾಡಿದ್ದೀವಿ. ಇದೇ ಈಗೊಂದು ನನ್ನದು ಸ್ಟಡಿ ಪೀರಿಯಡು, ಅಧ್ಯಯನ ಪ್ರವಾಸ ನಡೀತಾ ಇದೆ. ಅಧ್ಯಯನ ಪ್ರವಾಸದ ನಂತರ ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಯೋಜನೆ ರಾಜ್ಯೋತ್ಸವದ ಅಂಗವಾಗಿ ಉತ್ತಮ ಕೊಡುಗೆ ನೀಡಿದ 64 ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಗುತ್ತಿದೆ. ಈ ಹಬ್ಬವನ್ನು ಜನಸಾಮಾನ್ಯರು ಕೂಡ ಅಭಿಮಾನದಿಂದ ಆಚರಿಸುತ್ತಾರೆ ಎಂದರು. ನೂತನ ಪ್ರವಾಸೋದ್ಯಮ ನೀತಿ ರಚನೆಗೆ ಸಂಬಂಧಿಸಿದಂತೆ ಅಧ್ಯಯನ ಪ್ರವಾಸ ಜಾರಿಯಲ್ಲಿದೆ. ಅದು ಪೂರ್ಣಗೊಂಡ ನಂತರ ತಜ್ಞರೊಂದಿಗೆ ಸಮಾಲೋಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಮೊದಲನೇ ಕಂತು 100,000 ಕೊಡುವಂಥ ಯೋಜನೆ ಆಗಿದೆ. ಇನ್ನು ಬೆಳೆಗೆ ಸಂಬಂಧಪಟ್ಟಂತೆ ಖುಷ್ಕಿಗೆ ನೆರೆಯಿಂದ ಹಾನಿಗೊಳಗಾದ ಮನೆಗಳು ಮತ್ತು ಬೆಳೆಗಳಿಗೆ ಪರಿಹಾರ ನೀಡಲು ಸರ್ಕಾರ ಬದ್ಧವಾಗಿದೆ. ಈಗಾಗಲೇ 75% ಹಾನಿಯಾಗಿರುವ ಮನೆಗಳ ಜೊತೆಗೆ 50% ಹಾನಿಯಾಗಿರುವ ಮನೆಗಳಿಗೂ 500,000 ರೂಪಾಯಿ ಪರಿಹಾರ ನೀಡಲು ನಿರ್ಧರಿಸಲಾಗಿದೆ. ಶೀಘ್ರದಲ್ಲೇ ಫಲಾನುಭವಿಗಳಿಗೆ ಮೊದಲ ಕಂತಿನಲ್ಲಿ 1,00,000 ರೂಪಾಯಿ ವಿತರಿಸಲಾಗುವುದು ಎಂದರು. ಬೆಳೆ ಹಾನಿಗೆ ಹೆಕ್ಟೇರ್ ಪ್ರಮಾಣದಲ್ಲಿ ಪರಿಹಾರ ನೀಡಲಾಗುತ್ತಿದೆ. ಈಗಾಗಲೇ ತುರ್ತು ಪರಿಹಾರ ಕಾರ್ಯಗಳಿಗೆ ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿಗಳ ಖಾತೆಗೆ ಒಟ್ಟು 6,000 ಕೋಟಿ ರೂಪಾಯಿ ಜಮಾ ಮಾಡಿದೆ ಎಂದರು. ಒಟ್ಟು ಈ ಥರ 6,000 ಕೋಟಿಗೂ ಹೆಚ್ಚು ಹಣವನ್ನು ವಿವಿಧ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಅವರು ಶನಿವಾರ ದಕ್ಷಿಣ ಕನ್ನಡ ಜಿಲ್ಲೆ ಸೂರತ್ಕಲ್ನ ರಾಷ್ಟ್ರೀಯ ತಾಂತ್ರಿಕ ಮಹಾವಿದ್ಯಾಲಯ ಎನ್ಐಟಿಕೆಯ 17ನೇ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ರಾಜ್ಯಪಾಲ ವಜುಭಾಯಿ ವಾಲಾ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಎನ್ಐಟಿಕೆ ನಿರ್ದೇಶಕ ಪ್ರೊಫೆಸರ್ ಉಮಾ ಮಹೇಶ್ವರನ್ ವಿದ್ಯಾಲಯದ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು ಪಿಎಚ್ಡಿ ಪದವೀಧರರು ಸೇರಿದಂತೆ ಇತರರಿಗೆ ಪದವಿ ಪ್ರದಾನ ಮಾಡಲಿದ್ದಾರೆ ಎಂದು ಹೇಳಿದರು. ಹಿಮಾಚಲ ಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿರುವ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಎಲ್ ನಾರಾಯಣ ಸ್ವಾಮಿ ಅವರನ್ನು ಬೆಂಗಳೂರಿನಲ್ಲಿ ನಿನ್ನೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸನ್ಮಾನಿಸಿದರು. ನಂತರ ಅವರು ವಕೀಲರ ಸಂಘ, ನ್ಯಾಯಾಲಯದ ಮೂಲ ಸೌಕರ್ಯಗಳಿಗೆ ಬೆಂಗಳೂರಿನಲ್ಲಿ ಪ್ರತ್ಯೇಕ ಕಟ್ಟಡ, ಯುವ ವಕೀಲರ ಮಾಸಾಶನ ಹೆಚ್ಚಳ ಮತ್ತಿತರ ಬೇಡಿಕೆಗಳ ಈಡೇರಿಕೆಗೆ ಮನವಿ ಸಲ್ಲಿಸಿದ್ದು ಪರಿಶೀಲಿಸಲಾಗುವುದು ಎಂದರು. ನ್ಯಾಷನಲ್ ಕಂಪನಿ ಲಾ ರೆಗ್ಯುಲೇಟ್ ಟ್ರಿಬ್ಯುನಲ್ ಬೆಂಗಳೂರು ಸ್ಥಾಪಿಸಲಿ ಕಟ್ಟಡ ಜಾಗ ನೀಡುವುದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ನಾನು ಈ ಬಗ್ಗೆ ಚರ್ಚೆ ಮಾಡಿ ಸೂಕ್ತ ನಿರ್ಧಾರವನ್ನು ತಗೊಂಡು ಆದಷ್ಟು ಬೇಗ ತಮಗೆ ನಿಮ್ಮ ನ್ಯಾಯವಾದ ಬೇಡಿಕೆಯನ್ನು ಈಡೇರಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಆಂಡ್ ಹೇರ್ ಆಫ್ಟರ್
ಮುಖ್ಯ ನ್ಯಾಯಮೂರ್ತಿ ಎಎಸ್ ವೋಕಾ, ನಾರಾಯಣ ಸ್ವಾಮಿ ಅವರು ಸಮಾಜದ ದುರ್ಬಲ ವರ್ಗ ಮತ್ತು ಸೌಲಭ್ಯ ವಂಚಿತರ ಒಳಿತಿಗಾಗಿ ಶ್ರಮಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ಲೋಕ ಅದಾಲತ್ ಮೂಲಕ ದೇಶದಲ್ಲೇ ಅತಿ ಹೆಚ್ಚು ಪ್ರಕರಣಗಳ ಇತ್ಯರ್ಥಕ್ಕೆ ಕಾರಣಕರ್ತರಾಗಿದ್ದಾರೆ ಎಂದರು. ಮುಖ್ಯ ನ್ಯಾಯಮೂರ್ತಿ ನಾರಾಯಣ ಸ್ವಾಮಿ, ಸಂವಿಧಾನ ಕೇವಲ ಸಿರಿವಂತರ ಸೇವೆಗೆ ಸೀಮಿತವಾಗಿಲ್ಲ, ಸಮಾಜದ ಮುಖ್ಯ ವಾಹಿನಿಯಿಂದ ವಂಚಿತರಾದವರಿಗೆ ನೆರವಾಗುವುದೇ ಸಂವಿಧಾನದ ಮೂಲ ಉದ್ದೇಶ ಎಂದರು. Legal service authority meant for this net environmental issues. If that is sufficiently done, most of their problems we could solve. ಜರ್ಮನಿಯ ಚಾನ್ಸಲರ್ ಅಂಗೇಲಾ ಮಾರ್ಕೆಲ್ ಇಂದು ಭಾರತಕ್ಕೆ ಆಗಮಿಸುತ್ತಿದ್ದು, ನಾಳೆ ನಡೆಯಲಿರುವ 5ನೇ ಭಾರತ ಜರ್ಮನಿ ಅಂತರ್ ಸರ್ಕಾರಿ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಂಗೇಲಾ ಮಾರ್ಕೆಲ್ ಭಾರತಕ್ಕೆ ಭೇಟಿ ನೀಡುತ್ತಿರುವುದು ಇದು 4ನೇ ಬಾರಿ. ಭಾರತದಲ್ಲಿನ ಜರ್ಮನಿಯ ರಾಯಭಾರಿ ವಾಲ್ಟರ್ ಜಿಲ್ಲಿಂಡರ್, ಜರ್ಮನಿಯ 12 ಸಚಿವರು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಸಾಂಸ್ಕೃತಿಕ, ಕ್ರೀಡೆ, ಸುಸ್ಥಿರ ಅಭಿವೃದ್ಧಿ, ಭದ್ರತೆ, ಆರ್ಥಿಕತೆ, ಪರಿಸರ ಇತ್ಯಾದಿ ವಿಷಯಗಳ ಕುರಿತು ಉಭಯ ದೇಶಗಳ ಪ್ರಮುಖ ಪ್ರತಿನಿಧಿಗಳು ಸಮಗ್ರವಾಗಿ ಚರ್ಚೆ ನಡೆಸಲಿದ್ದಾರೆ ಎಂದು ತಿಳಿಸಿದರು. Possibilities of new topics which we already have discussed last time but which we then can deepen, like artificial intelligence, robotics. ಕ್ಯಾರ್ ಚಂಡಮಾರುತದ ನಂತರ ಅರಬ್ಬಿ ಸಮುದ್ರದಲ್ಲಿ ಮಹಾ ಚಂಡಮಾರುತ ಕಾಣಿಸಿಕೊಂಡಿದ್ದು, ರಾಜ್ಯದ ಕರಾವಳಿ ಮತ್ತು ಒಳನಾಡು ಪ್ರದೇಶ ಹಾಗೂ ತಮಿಳುನಾಡು, ಪುದುಚೇರಿ ಮತ್ತು ಕೇರಳದಲ್ಲಿ ಮುಂದಿನ 24 ಗಂಟೆಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಂಡಮಾರುತದಿಂದ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗುವ ಸಾಧ್ಯತೆ ಇರುವುದರಿಂದ ಮೀನುಗಾರರಿಗೆ ನವೆಂಬರ್ 1ರವರೆಗೆ ಸಮುದ್ರಕ್ಕಿಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಕನ್ಯಾಕುಮಾರಿ ಪ್ರದೇಶದ ಸಮುದ್ರದಲ್ಲಿ ಮಹಾ ಚಂಡಮಾರುತ ಕೇಂದ್ರೀಕೃತವಾಗಿದ್ದು, ಮುಂದಿನ 24 ಗಂಟೆಗಳಲ್ಲಿ ಲಕ್ಷದ್ವೀಪವನ್ನು ಅಪ್ಪಳಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಪರಿಣಾಮವಾಗಿ ತಮಿಳುನಾಡು, ಕೇರಳದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಕೂಡ ಭಾರೀ ಮಳೆಯಾಗುವ ನಿರೀಕ್ಷೆ ಇರುವುದರಿಂದ ಭಾರತೀಯ ಕರಾವಳಿ ಪಡೆ ಎಲ್ಲಾ ಸನ್ನಿವೇಶಗಳನ್ನು ಎದುರಿಸಲು ಸಜ್ಜಾಗಿದೆ ಎಂದು ಗೋವಾ ಕರ್ನಾಟಕ ಪ್ರದೇಶದ ಭದ್ರತಾ ಪಡೆ ಕಚೇರಿ ಪ್ರಕಟಿಸಿದೆ. ಪಾಕಿಸ್ತಾನದ ಕರಾಚಿ ರಾವಲ್ಪಿಂಡಿ ನಡುವೆ ಸಂಚರಿಸುವ ತೇಜ್ಗಮ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಅಡುಗೆ ತಯಾರಿಕೆಗೆ ಬಳಸುತ್ತಿದ್ದ ಗ್ಯಾಸ್ ಸ್ಟೌವ್ ಸ್ಫೋಟಗೊಂಡ ಪರಿಣಾಮ ಉಂಟಾದ ಬೆಂಕಿ ಅವಘಡದಲ್ಲಿ 65 ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ದಕ್ಷಿಣ ಪಂಜಾಬ್ ಪ್ರಾಂತ್ಯದ ರಹೀಂ ಯಾರ್ ಖಾನ್ ಪಟ್ಟಣದ ಬಳಿ ರೈಲು ಸಂಚರಿಸುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದ್ದು, 3 ಬೋಗಿಗಳು ಸಂಪೂರ್ಣ ಭಸ್ಮವಾಗಿವೆ. ಮುಂಬೈ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 220 ಏರಿಕೆಯೊಂದಿಗೆ 40,272ರಲ್ಲಿತ್ತು. ರಾಷ್ಟ್ರೀಯ ಷೇರು ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 65 ಅಂಕಗಳ ಏರಿಕೆಯೊಂದಿಗೆ 11,909ರಲ್ಲಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 9 ಪೈಸೆ ಏರಿಕೆಯೊಂದಿಗೆ 70.81ರಲ್ಲಿತ್ತು. ಬುಡಾಪೆಸ್ಟ್ನಲ್ಲಿ ನಡೆಯುತ್ತಿರುವ 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ರವೀಂದರ್ ಬೆಳ್ಳಿ ಪದಕಕ್ಕೆ ತೃಪ್ತಿ ಹೊಂದಿದ್ದಾರೆ. ನಿನ್ನೆ ತಡರಾತ್ರಿ ನಡೆದ 61 ಕೆಜಿ ವಿಭಾಗದ ಫೈನಲ್ನಲ್ಲಿ ರವೀಂದರ್ 3-5 ಅಂಕಗಳ ಅಂತರದಲ್ಲಿ ಕಿರ್ಗಿಸ್ತಾನದ ಉಲ್ಬೇಕ್ ಜೋಲ್ಡೋ ಶೆಬೆಕೋವ್ ಎದುರು ಸೋಲನುಭವಿಸಿ ರಜತ ಪದಕಕ್ಕೆ ನಿಟ್ಟಿಸಿರು ಬಿಡುವಂತಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧತೆಯಲ್ಲಿ ಏಕತೆ ದೇಶದ ಶಕ್ತಿ, ಅಖಂಡತೆಯನ್ನು ಭಂಗಗೊಳಿಸುವ ಯಾವುದೇ ಪ್ರಯತ್ನ ಅಸಹನೀಯ, ಪ್ರಧಾನಿ ನರೇಂದ್ರ ಮೋದಿ. ನಾಡಿನೆಲ್ಲೆಡೆ ರಾಷ್ಟ್ರೀಯ ಏಕತಾ ಓಟ, ಏಕೀಕರಣ, ಸಾರ್ವಭೌಮತ್ವ ಎತ್ತಿಹಿಡಿಯಲು ಪ್ರತಿಜ್ಞಾವಿಧಿ ಸ್ವೀಕಾರ. ನೂತನ ಕೇಂದ್ರಾಡಳಿತ ಪ್ರದೇಶಗಳಾಗಿ ಜಮ್ಮು ಕಾಶ್ಮೀರ, ಲಡಾಖ್ ಅಸ್ತಿತ್ವಕ್ಕೆ ಆರ್ಕೆ ಮಾಥುರ್, ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್.
ಪಾಕಿಸ್ತಾನ ರೈಲಿನಲ್ಲಿ ಅಡುಗೆ ಅನಿಲ ಸ್ಫೋಟ, 65 ಪ್ರಯಾಣಿಕರು ದುರ್ಮರಣ, 3 ಬೋಗಿಗಳು ಭಸ್ಮ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.